ಕನ್ನಡ ಚಿತ್ರರಂಗದ ಖ್ಯಾತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಕಿಚ್ಚ ಸುದೀಪ್ ಅವರು ಈ ಮುಂಚೆ ಒಳ್ಳೆಯ ಸ್ನೇಹಿತರು ಅಂತ ಹೇಳಿದ್ರೆ ತಪ್ಪಾಗಲ್ಲ ನಟ ರೆಬೆಲ್ ಸ್ಟಾರ್ ಅಂಬರೀಷ್ ಮತ್ತು ನಟ ಸಾಹಸ ಸಿಂಹ ವಿಷ್ಣುವರ್ಧನ್ ಹೇಗೆ ಒಳ್ಳೆಯ ಕುಚುಕು ಗೆಳೆಯರು ಆಗಿದ್ರು ಅದೇ ರೀತಿ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಅವರನ್ನ ಅಭಿಮಾನಿಗಳು ಅದರಿಂದ ಸ್ವಾಗತ ಮಾಡಿಕೊಂಡಿದ್ರು ಇವರಿಬ್ಬರ ಗೆಳೆತನ ನೋಡಿ ಅದೆಷ್ಟು ಜನರಿಗೆ ಸ್ಫೂರ್ತಿಯಾಗಿದ್ದು ಕೂಡ ಉಂಟು ಕಿಚ್ಚ ಸುದೀಪ್ ಅವರ ನಟನೆ ಬಗ್ಗೆ ನಾವು ಏನು ಹೇಳಬೇಕಾಗಿಲ್ಲ ಅವರದ್ದೇ ಆದ ಅಪಾರ ಅಭಿಮಾನಿ ಬಳಗ ಅವರ ನಟನೆ ಮೂಲಕ ನಟ ಸುದೀಪ್ ಹೊಂದಿಕೊಂಡಿದ್ದಾರೆ ಇನ್ನು ಜೊತೆಗೆ ನಟ ದರ್ಶನ್ ಅವರು ಕೂಡ ಅಷ್ಟೇ ಹೆಚ್ಚು ಫ್ಯಾನ್ಸ್ ಅನ್ನ ಹೊಂದಿದ್ದಾರೆ ಹಾಗೆ ಡಿ ಬಾಸ್ ಅಂತ ಅವರ ಪ್ರೀತಿಯ ಅಭಿಮಾನಿಗಳಿಂದ ಪ್ರೀತಿಯಾಗಿ ಕರೆಯಲ್ಪಟ್ಟ ಾರೆ ಇನ್ನು ನಟ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಅವರ ಸ್ನೇಹ ಈ ಮುಂಚೆ ತುಂಬಾನೇ ಚೆನ್ನಾಗಿತ್ತು ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಒಟ್ಟಿಗೆ ಕಾಣಿಸಿಕೊಂಡು ಸುದೀಪ್ ಹಾಗೂ ದರ್ಶನ್ ಅವರು ಪ್ರೀತಿಯಿಂದ ಎಲ್ಲರೊಟ್ಟಿಗೆ ಅಭಿಮಾನಿಗಳ ಜೊತೆ ಕಾಣಿಸುತ್ತಿದ್ರು ಆದರೆ ನಂತರದ ದಿನಗಳಲ್ಲಿ ಇವರಿಬ್ಬರು ಬೇರೆ ಬೇರೆ ಆಗಿದ್ದಾರೆ ಮಾತುಗಳೇ ಬಿಟ್ಟು ಬಹಳ ದಿನಗಳು ಕಳೆದಿವೆ ಹೇಗಿರುವಾಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಕೊಟ್ಟಂತಹ ಭಾಮ ಹರೀಶ್ ಅವರು ಇವರಿಬ್ಬರು ಮತ್ತೆ ಒಂದಾಗೋ ಸುದ್ದಿ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಹೌದು ದರ್ಶನ್ ಮತ್ತು ಸುದೀಪ್ ಅವರು ಮತ್ತೆ ನಿಮ್ಮ ಮೂಲಕ ಒಂದಾಗ್ತಾರಾ ಹಾಗಾದಲ್ಲಿ ಕನ್ನಡ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಎಂದಾಗ ಹಾಗೆ ಒಟ್ಟು ಮಾಡುವ ರೀತಿ ಏನಾದರೂ ಸಾಧ್ಯತೆ ಇದೆಯಾ ಎಂಬುದಾಗಿ ಪ್ರಶ್ನೆ ಕೇಳಿದಾಗ ಭಾಮ ಹರೀಶ್ ಅವರು ಹೇಳಿದ್ದು ಹೀಗೆ ಅವರಿಬ್ಬರೂ ಕೂಡ ಮಗುವಿನ ಮನಸ್ಸು ಹೊಂದಿರುವ ನಟರು ಇಬ್ಬರೂ ಕೂಡ ಒಳ್ಳೆಯವರು ದರ್ಶನ್ ಅವರ ಜೊತೆ ನಾನು ಮೆಜೆಸ್ಟಿಕ್ ಸಿನಿಮಾವನ್ನ ಮಾಡಿದ್ದೇನೆ ಸುದೀಪ್ ಅವರನ್ನ ಕೂಡ ಹತ್ತಿರದಿಂದ ನೋಡಿದ್ದೇನೆ ಇಬ್ಬರು ಒಳ್ಳೆಯವರು ಆದ್ರೆ ಕೆಲವೊಂದಿಷ್ಟು ಸ್ಪಾರ್ಕ್ ಇಬ್ಬರಲ್ಲಿ ಬಂದಿದೆ ಹಾಗಾಗಿ ಈ ದೂರ ಎನ್ನಬಹುದು ಮನುಷ್ಯ ಅಂದಮೇಲೆ ಕೋಪ ಇರೋದು ಸಹಜ ಅವರು ಈಗಲೂ ಕೂಡ ಚೆನ್ನಾಗಿಯೇ ಇದ್ದಾರೆ ನಾನು ಒಂದು ವೇಳೆ ಅಧ್ಯಕ್ಷ ಆದ್ರೆ ವಾಣಿಜ್ಯ ಮಂಡಳಿಯ ಮೂಲಕ ಅವರಿಬ್ಬರಿಗೂ ಕೈ ಮುಗಿದು ಕಾಲಿಗೆ ಬಿದ್ದು ಮತ್ತೆ ನೀವಿಬ್ಬರು ಒಂದಾಗಿ ಅಂತ ಹೇಳ್ತೇನೆ ಒಂದು ಮಾಡುವ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿಕೊಂಡಿದ್ದಾರೆ ಭಾಮಾ ಹರೀಶ್ ಅವರು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನಷ್ಟು ಸ್ಯಾಂಡಲ್ವುಡ್ನ ನ ಪ್ರತಿಕ್ಷಣದ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ